ಇಲ್ಲಿಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಒಂದು ಉದ್ದೇಶ ಯುಕ್ರೇನಿಯನ್ಸು. ಈಗ ಟ್ರೈನ್ ಹತ್ತಲಿಕ್ಕೆ ಹೋಗಬೇಕಾದ್ರೆ ಮಕ್ಕಳು ಹತ್ಸೋದಿಲ್ಲ, ಅವ್ರಿಗೆ 40% ಕೊಡ್ತಾರೆ. ಆಮೇಲೆ ಅಲ್ಲಿರೋ ಸೆಕ್ಯೂರಿಟಿ ನಿಮ್ಮ ನಮ್ಮ ಇಂಡಿಯನ್ ಮಕ್ಕಳು ಹೊರಗಡೆ ತೆರಳಿದ್ದಾರೆ. ಇದನ್ನೆಲ್ಲ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ. ಇಮಿಡಿಯೇಟ್ ನೋಡಲ್ ಆಫೀಸರ್ ಆದರೆ ಪ್ರತಿಯೊಬ್ಬ ತಂದೆ ತಾಯಿ ಯಾವುದೇ ಸಂದರ್ಭದಲ್ಲಿ ನಾನು ನೋಡಲ್ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮಗ ಹಿಂಗಿದ್ದಾನೆ. ಸೊ ಫಾರ್ ಎಕ್ಸಾಂಪಲ್ ನನ್ನ ಮಗನೇ ಲಿವಿ ತುಂಬ ಲಿಟ್ರೇಟ್ನೆಸ್ ಶುರು ಆಗುತ್ತೆ. ಇನ್ನೊಂದು ಕಾರ್ಕಿವ್ಗೆ ಲಿವಿ ಬರ್ತದೆ. ಹೆಚ್ಚಿಗೆ ಜನ ಇದಾರೆ ಅದೀಗ ಪಾಗೋಡದವ್ರು ಇದಾರೆ, ಗುಬ್ಬಿ ಎಲ್ಲಿದ್ದಾರೆ ಈಗಾಗಲೇ ನೀವು ಹೇಳಿದಂಗೆ ಮಾಡ್ತೀವಿ ಅಂದ್ರೆ ಈಗ ಫಸ್ಟ್ ಒಂದು ಒಂದಷ್ಟು ಪಾಲಿಸಿ ಡಿಸಿಷನ್ಸ್ ನೀವು ಹೇಳಿದ್ರಿ ಇದೆ. ಅದು ನೀವು ಹೇಳಿದಂಗೆ ಈಗಾಗಲೇ ಸರ್ಕಾರ ಗಮನಕ್ಕೆ ತಂದಿರೋದ್ರಿಂದ ಈಗ ನಾವು ನಿಮಗೆ ಇಲ್ಲ ನಾನು ನಿಮಗೆ ಹೇಳ್ತೀನಿ, ಈಗ ನಮ್ಮೆಲ್ಲರ ಜವಾಬ್ದಾರಿ ಪ್ರತಿ ನಾಗರಿಕ ಬಂದನು ಜವಾಬ್ದಾರಿ. ನೀವು ಏನು ಯಾವ ಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಇರ್ತೀರಿ ಆವಾಗ ನೀವು ನಮಗೆ ಒಂದು ಈಗಲೇ ಬೈದು ಹೋದ್ರೂ ನಾವು ಬಿಸ್ಕೊಳ್ಬೇಕು, ಬೇರೆ ಏನು ಮಾಡಬಾರ್ದು. ಯಾಕಂದರೆ ಯಾವುದೇ ತಂದೆ ತಾಯಿದು ಅಥವಾ ಅನ್ನ ತಂಗಿ ಕುಟುಂಬದ್ದು ಏನು ಪರಿಸ್ಥಿತಿ ಹಾಗೆ ಬಂದಾಗ ಯಾರಿಗೆ ಆದರೂ ಅದನ್ನು ಸಹಿಸಿಕೊಳ್ಳೋ ಅಧಿಕಾರಿಗಳನ್ನ ಪೋಷಕರ ಜತೆಗೆ ಮಾತಾಡಲಿಕ್ಕೆ ಎಲ್ಲರೂ ಒಂದು ಬಂದ್ವಿ. ಇವತ್ತು 7-8 ದಿವಸಗಳಿಂದ ಈಗ ಯುದ್ಧ ಏನು ನಡೀತಾ ಇದೆ ಅದು ತಮಗೆಲ್ರಿಗೂ ಗೊತ್ತಿರೋಂಥದ್ದು. ಮಕ್ಕಳಿಗೆಲ್ಲರೂ ಏನು ಹೇಳ್ತಿದ್ದಾರೆ, ನೀವು ಬಾರ್ಡ್ರಿಗೆ ಬನ್ನಿ. ಎಲ್ಲಿ ಯಾವ ಬಾರ್ಡ್ರಿಗೆ ಬರ್ತಾರೋ ಅವರು, ಅವರಿರೋ ಜಾಗದಿಂದ ಬಾರ್ಡ್ರಿಗೆ 1000-1500 ಮೈಲಿ ದೂರ ಇದ್ದಾರೆ. 10-15 ತಾಸು ಬೇಕು ಅವರಿಗೆ. ಅಲ್ಲಿ ಬರಬೇಕು ಅಂದರೆ ಎಲ್ಲಿ ಹಂಗೇರಿ ಬಾರ್ಡ್ರ್ ಬರಬೇಕು, ಅವರು ಪೋಲ್ಯಾಂಡ್ ಬಾರ್ಡ್ರಿಗೆ ಬರಬೇಕು, ಇಲ್ಲ ಸ್ಲೊವ್ಯಾಕಿಯಾ ರೊಮೇನಿಯಾ ಈ ಥರ ಬಾರ್ಡ್ರ್ಗಳಿಗೆ ಅವರು ಬರಬೇಕಾಗ್ತದೆ. ಅಲ್ಲಿ ಹೋಗೋದಕ್ಕೆ ಯಾವುದು ಟ್ರೈನ್ ಇಲ್ಲ, ಬಸ್ ಇಲ್ಲ, ಖಾಸಗಿ ವಾಹನ ಇಲ್ಲ, ಫ್ಲೈಟ್ಗಳಿಲ್ಲ. ಇಂಥ ಸಮಸ್ಯೆಗಳಿದ್ದಾಗ ಸರ್ಕಾರ ಯಾವುದಾದ್ರೂ ಒಂದು ನ್ಯೂಟ್ರಲ್ಲು ಸಂಸ್ಥೆಗಳನ್ನ ಇಟ್ಕೊಂಡು, UNO, ರೆಡ್ ಕ್ರಾಸ್ ಇಟ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಾಚರಣೆ ಮಾಡಿ ಆ ಮಕ್ಕಳನ್ನ ಆ ಬಾರ್ಡ್ರಿಗೆ ಎತ್ಕೊಂಡ್ಬರೋವಂಥದ್ದು, ಜೊತೆ ಬಾರ್ಡ್ರಿಂದ ನಮ್ಮ ದೇಶಕ್ಕೆ ಅವ್ರನ್ನ ಕರ್ಕೊಂಬರೋಂಥ ಕೆಲಸ ಒಂದು ಮಾಡಲಿ ಅಂತ ನಾವು ಪ್ರಾಮಾಣಿಕವಾಗಿ ಅವ್ರನ್ನ ಕೋರ್ಕೋತಾ ಇದ್ದೀವಿ. ಹಾಗೆ ನಮ್ಮ ಲೋಕಸಭಾ ಸದಸ್ಯರುಗಳು ಯಾರ್ಯಾರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇವರು ನಮ್ಮ ತುಮಕೂರು ಜಿಲ್ಲೆ ಒಂದೇ ಅಲ್ಲ, ಎಲ್ರದ್ದು ನಿಮ್ಮ ಜವಾಬ್ದಾರಿ ಅದು. ನೀವು ಅಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಜೊತೆ ತಾವುಗಳು ಮಾತಾಡಿ ನೀವೊಂದು ರಾಯಭಾರ ವಹಿಸ್ರಿ. ರಾಯಭಾರ ಕಚೇರಿಗಳು ನಮ್ಮ ಡೆಲ್ಲಿನಲ್ಲೂ ಇದ್ದಾವೆ, ಅಲ್ಲೂ ಇದ್ದಾವೆ. ಎರಡೂ ರಾಯಭಾರಿ ಕಚೇರಿಗಳ ಜೊತೆ ತಾವು ಮಾತಾಡಿ ಒತ್ತಡ ಹಾಕ್ಸ್ರಿ. ಈಗ ನಿಮ್ಮ ಮಕ್ಕಳುಗಳು ಎಲ್ಲರೂ ಇವರು ಅಮಾಯಕರು, ಅವ್ರಿಗೆ ಏನೂ ಗೊತ್ತಿಲ್ಲ ಅವಕ್ಕೆ. ಅದರ ಜೊತೆಗೆ ಅವರು ಊಟದ ನೀರಿಂದು ವ್ಯವಸ್ಥೆಗಳು, ಆಮೇಲೆ ತಂದೆ ತಾಯಿಗಳು ಒಂದು ಮಾನಸಿಕವಾದಂಥ ಒಂದು ಧೈರ್ಯ ಕೊಡೋಂಥ ಒಂದು ಆತ್ಮಸ್ಥೈರ್ಯ ಕೊಡೋಂಥ ಕೆಲಸಗಳು ತಾವುಗಳು ಮಾಡ್ರಿ ಅಂತೇಳಿ. ಇಲ್ಲ, ಉಕ್ರೇನು ಎಜುಕೇಷನ್ನು ತುಂಬ ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ಬೋದು ಅಂದರೆ, ಅಲ್ಲಿ ಮೆಡಿಕಲ್ ಮುಗಿಸಿರೋಂಥ ವಿದ್ಯಾರ್ಥಿಗಳು ಯುರೋಪ್ಗೆ ಹೋಗ್ಬೋದು ಅಥವಾ ಅಮೇರಿಕಾದಲ್ಲಿ ಡೈರೆಕ್ಟ್ ಎಂಟ್ರಿ, ಅಲ್ಲಿ ಡೈರೆಕ್ಟ್ ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲಿ ನಮ್ಮ ಭಾರತ ದೇಶದಲ್ಲಿ MBBS ಮಾಡಿದವ್ರಿಗೆ ಅಲ್ಲಿ ಎಂಟ್ರೆನ್ಸ್ ಇರ್ತದೆ, USMLE ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳು ಕ್ಲಿಯರೆನ್ಸ್ ತೊಗೊಳ್ಬೇಕು. ಹಾಗೆ ಇಲ್ಲಿ ಬಂದಾಗಲೂ ಅಷ್ಟೆ, ಇಲ್ಲಿ ಅವರು ಒಂದು ಎಕ್ಸಾಮಿನೇಷನ್ ತೊಗೋಬೇಕು, ಮೆಡಿಕಲ್ ಕೌನ್ಸಿಲ್ ಇದೆ ನಮ್ಮಲ್ಲಿ, ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ತೊಗೊಳ್ಬೇಕು. ಅದೇನು ಸಿಸ್ಟಮ್ ಇದೆ ಅದನ್ನು ಫಾಲೋ ಮಾಡ್ತಾರೆ. ಯಾವ ಮಂತ್ರಿಗಳು ಅವ್ರು ಯಾರು ಎಕ್ಸ್ಪರ್ಟ್ಗಳಲ್ಲ, ಅವ್ರಿಗೆ ಮೆಡಿಕಲ್ ಎಜುಕೇಷನ್ ಬಗ್ಗೆ ಆ ಸಿಸ್ಟಮ್ ಬಗ್ಗೆ ಸುಮ್ಮನೆ ಈ ಸಮಯದಲ್ಲಿ ಈ ಕಾಮೆಂಟ್ಸ್ಗಳು ಮಾಡೋದು ಬೇಡ.
ಇವತ್ತೂ ಕೇಂದ್ರ ಸಚಿವರು ಒಬ್ರು ಹೇಳಿದರು ಸರಿಯಾಗೇನೋ ಮಾರ್ಕ್ಸ್ ತೆಗೆದಿಲ್ಲ ಅದಕ್ಕೆಲ್ಲ ಏನೋ ಹೋಗಿದ್ದವನು ನವೀನ ಅಂತೇಳಿ. ಈ ಸಮಯದಲ್ಲಿ ಹೇಳೋವಂಥದ್ದು ಬೇಡ, ಇದರಲ್ಲಿ ರಾಜಕೀಯ ಬೆರೆಸೋದು ಅಥವಾ ಒಂದು ಸಮುದಾಯದ ವಿಷಯ ಬೆರೆಸೋವಂಥದ್ದು ಬೇಡ. ಎಲ್ಲರಿಗೂ ಒಂದು ಎಲ್ರಿಗೂ ಒಂದು ಆ ಮೀಸಲಾತಿ ಬಗ್ಗೆನೂ ಮಾತಾಡಿದರು ಬೇಡ, ಅದೆಲ್ಲ ಚರ್ಚೆಗಳು ಬೇಡ. ಅದನ್ನು ತಂದೆ ತಾಯಿ ಮುಖ ನೋಡಬೇಕು, ಅದರಲ್ಲೂ ಆ ತಾಯಂದ್ರಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸ ಆಗ್ಬೇಕು ಸರ್ಕಾರದ ವತಿಯಿಂದ ಅಷ್ಟೇ. ಥ್ಯಾಂಕ್ ಯು. ಈಗ ನಾವು ನಿಮಗೆ ಇಲ್ಲ, ನಾನು ನಿಮಗೆ ಹೇಳ್ತೀನಿ, ಈಗ ನಮಗೆ ಯಾರು ಮಾಡಿಲ್ಲ. ಯಾಕಂದ್ರೆ ಅವ್ರು ಹೇಳ್ದಂಗೆ ಸಮಸ್ಯೆ ಏನಾಗಿದೆ ಅಂದರೆ, ವಿದ್ಯಾರ್ಥಿಗಳು ಹಾಸ್ಟೆಲನ್ನು ಬೇಗ ಬಿಟ್ಟಿಲ್ಲ. ಅಂದರೆ ಅವ್ರು ಹೇಳ್ದಂಗೆ ಕಮ್ಯುನಿಕೇಷನ್ ಗ್ಯಾಪು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಮಾತ್ರ ಈಗ ಸಿಕ್ಕೊಂಡಿದ್ದು, ಅವರು ಏನೂ ಬರೋದಿಲ್ಲ ಅಂತ ಸಿಕ್ಕಾಕೊಂಡಿದ್ದಾರೆ. ನಮ್ಮ 27 ಜನ ಇರೋರು ಎಲ್ಲ ಇದು ವಿವಿಧ ಕೋರ್ಸ್ ಅಥವಾ ಇದೇ ಥರ ಮೆಡಿಕಲ್ ಓದುವಂಥ ಮಕ್ಕಳೇ, ಬೇರೆಯವರು ಯಾರೂ ಇಲ್ಲ. ಸಾಮಾನ್ಯವಾಗಿರೋರು ನಮ್ಮ ಮಾಹಿತಿ ಪ್ರಕಾರ ಅಪ್ಡೇಷನ್ ಏನು ನಾವು ಕೊಟ್ಟಿದ್ದೀವಿ ಅದರಲ್ಲಿ ಅವರು ಅಪ್ಡೇಷನ್ ಮಾಡಿದ್ದಾರೆ, ಕೆಲವು ನಮಗೆ ಕಮ್ಯುನಿಕೇಟ್ ಆಗಿ ಅಪ್ಡೇಟ್ ಮಾಡಿದ್ದೀವಿ. ಎಲ್ಲರೂ ಈ ವಿದ್ಯಾರ್ಥಿಗಳೇ ಇದ್ದಾರೆ ಕೋರ್ಸ್ ಅಥವಾ ಇದು. ಅದು ನಮಗೆ ಅವರು ಮಾಹಿತಿ ಕೊಟ್ಟಿಲ್ಲ, ಯಾರು ಮಾಹಿತಿ ಕೊಟ್ಟಿಲ್ಲ. ಅದೇ ಈಗ ಇದನ್ನು ಡೆಫಿನೆಟ್ಲಿ ಇವರು ಹೇಳಿದಂಥದ್ದು ಈ ಡಿಪ್ಲೊಮ್ಯಾಟಿಕ್ ವಿಷಯಗಳು, ಅವೆಲ್ಲ ಡಿಪ್ಲೊಮ್ಯಾಟಿಕ್ ವಿಷಯ ಅಂದರೆ ಹೈಯೆಸ್ಟ್ ಲೆವೆಲಲ್ಲಿ ಮಾತುಕತೆ ಆಗಿ ಮಾಡುವಂಥದ್ದು. ತಾವು ಹೇಳಿದಂಗೆ ಪರ್ಟಿಕ್ಯುಲರ್ಲಿ ಇವತ್ತು ಅಥವಾ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ, ಆ ರೀತಿ ಮೊದಲು ಇರಲಿಲ್ಲ, ಈಗ ಸ್ಟಾರ್ಟ್ ಆಗಿದೆ. ಅಂಥದ್ದನ್ನು ನಾನು ಡೆಫಿನೆಟ್ ಆಗಿ ಗಮನಕ್ಕೆ ತರ್ತೀನಿ ಸರ್ಕಾರಕ್ಕೆ. ಅಂದರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಈಗ ತಡೆ ಹಿಡಿತಾ ಇದ್ದಾರೆ ಅಂತ ಹೇಳಿ, ಅಂದರೆ ನೇಷನ್ ಟು ನೇಷನ್ ಮಾತಾಡುವಂಥದ್ದು, ಅದ್ರ ಬಗ್ಗೆ ನಾವು ಗಮನಕ್ಕೆ ತರ್ತೀವಿ. ರೈಟ್, ಥ್ಯಾಂಕ್ ಯು ವೆರಿ ಮಚ್.